वतन मेरे नाज है तेरा, हर कदम वतन मेरे नाज है तेरा। आजाद मैं हूँ और वतन आजाद है मेरा। ಬಸಯ್ಯ ಮುಲಿಮಠ ಏಳನೇ ತರಗತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಸುರುಣಿಗೆ ಭಾರತದ 75ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿದೆ. ಈ ಸಂದರ್ಭವನ್ನು ನಾವು ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದರೆ ನಮಗೆ ಸ್ವಾತಂತ್ರ್ಯ ಸಂಗ್ರಾಮದ ಅಂದಿನ ಚಿತ್ರಣ ನಮ್ಮ ಕಣ್ಣು ಮುಂದೆ ಬರುತ್ತದೆ. ದೇಶವನ್ನು ಪ್ರೀತಿಸುತ್ತಿದ್ದ ಜನರು ಹೆಸರು ಜನರ ಹೆಸರು ಪ್ರೀತಿಸುತ್ತಿದ್ದ ಜನರ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಸಾವಿರಾರು ಜನರ ಹೆಸರು ತ್ಯಾಗ ದೇಶಭಕ್ತಿ ನಮ್ಮ ಕಣ್ಣು ಮುಂದೆ ಹಾದು ಹೋಗುತ್ತದೆ. ನಾವು ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರನ್ನು ನೆನಪಿಸಿಕೊಳ್ಳಬೇಕಾಗಿದೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಭಾರತದ ಸ್ವಾತಂತ್ರ್ಯ ಹೋರಾಟದ ಹೆಸರುಗಳಲ್ಲಿ ಪ್ರಮುಖವಾದದ್ದು. 1857ರ ಸಿಪಾಯಿ ದಂಗೆ ಪ್ರಾರಂಭವಾಗಿತ್ತು. ಈ ಸಂದರ್ಭದಲ್ಲಿ ಝಾನ್ಸಿಯ ಆಳ್ವಿಕೆಯನ್ನು ಬ್ರಿಟಿಷರು ಲಕ್ಷ್ಮೀಬಾಯಿಗೆ ವಹಿಸಿದ್ದರು. 1858ರ ಮಾರ್ಚ್ 25ರಂದು ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ಬಗ್ಗೆ ಇದ್ದ ನಿಲುವು ಬದಲಾಯಿಸಲು ಕಾರಣವಾಯಿತು. ಸುಮಾರು 2 ವಾರಗಳವರೆಗೂ ಉಗ್ರ ಹೋರಾಟ ನಡೆಸಿ ದಂಗೆಕೋರ ಖ್ಯಾತ ಟೋಪಿ ಮುಖಂಡನಾಗಿ ಯುದ್ಧ ಮಾಡಿ ಝಾನ್ಸಿ ಸ್ವತಂತ್ರವಾಗಲು ಸಹಕರಿಸಿದರು. ಹೀಗೆ ದಿಟ್ಟತನದಿಂದ ಹೋರಾಡಿ ಝಾನ್ಸಿ ಲಕ್ಷ್ಮೀಬಾಯಿ 1858 ಜೂನ್ 18ರಂದು ಸಾವನ್ನಪ್ಪಿದಳು. ರಾಣಿಯ ತಂದೆ ಮೆರೊಪ್ಪತಬ್ ಅವರನ್ನು ಝಾನ್ಸಿ ಸೋಲಿನ ನಂತರ ಸೆರೆ ಹಿಡಿದು ಗಲ್ಲಿಗೇರಿಸಿದರು. ಜೈ ಹಿಂದ್ ಜೈ ಕರ್ನಾಟಕ ಮಾತೆ. ರಂಜಿತಾ ಮಂಜುನಾಥ ಅರಳಿ 7ನೇ ತರಗತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಸುರಣಿಗೆ ಸುಚಿತಾ ಕೃಪಲಾನಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿರುವ ಸುಚಿತಾ ಕೃಪಲಾನಿ ಭಾರತದ ಪ್ರಥಮ ಮಹಿಳಾ ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದರು. ಉತ್ತರ ಪ್ರದೇಶದ ಸಿಎಂ ಆಗಿ 1963ರಿಂದ 1963ರವರೆಗೂ ಕಾರ್ಯನಿರ್ವಹಿಸಿದರು. ಗಾಂಧಿ ಅನುಯಾಯಿಯಾಗಿದ್ದ ಕೃಪಲಾನಿ ಕ್ವೀಟ್ ಇಂಡಿಯಾ ಚಳುವಳಿಗೆ ಧುಮುಕಿದರು. 1971ರಲ್ಲಿ ರಾಜಕೀಯದಿಂದ ದೂರ ಸರಿದಿದ್ದರು. 1974ಕ್ಕೆ ನಿಧನ ಹೊಂದಿದರು. ಅರುಣ್ ಅಸಫ್ ಅಲಿ ಅರುಣ ಅವರು ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ಹೋರಾಡಿದ ದಿಟ್ಟ ಮಹಿಳೆ. 1942ರ ಕ್ವೀಟ್ ಇಂಡಿಯಾ ಚಳುವಳಿ ಸಂದರ್ಭದಲ್ಲಿ ಮುಂಬೈ ಗವಾಲಿ ಟ್ಯಾಂಕ್ ಮೈದಾನದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫ್ಲಾಗ್ ಅನ್ನು ಹಾರಿಸಿದರು. ಸ್ವತಂತ್ರದ ನಂತರ ರಾಜಕೀಯಕ್ಕೆ ಪ್ರವೇಶಿಸಿದರು. 1958ರಲ್ಲಿ ದೆಹಲಿಯ ಮೊದಲ ಮೇಯರ್ ಆಗಿ ಕಾರ್ಯನಿರ್ವಹಿಸಿದರು. 1960ರಲ್ಲಿ ಮೀಡಿಯಾ ಹೌಸ್ ಅನ್ನು ಪ್ರಾರಂಭಿಸಿದರು. 1960ರಲ್ಲಿ ಮೀಡಿಯಾ ಹೌಸ್ ಅನ್ನು ಪ್ರಾರಂಭಿಸಿದರು. ಅರುಣ ಅವರು ಭಾರತ ರತ್ನ ಪುರಸ್ಕಾರ ಪಡೆದಿದ್ದ ಅರುಣ ಗಂಗೂಲಿ ಅವರು 1996ರಲ್ಲಿ ಜುಲೈ 29ರಂದು ನಿಧನ ಹೊಂದಿದರು. ರುದ್ರಪ್ಪ 7ನೇ ತರಗತಿ ಸರ್ಕಾರಿ ಪ್ರಾಥಮಿಕ ಹೆಣ್ಣು ಮಕ್ಕಳ ಶಾಲೆ ಸುರಣಿಗೆ ಭಾರತದ ಸ್ವತಂತ್ರ ಹೋರಾಟಗಾರ ಇತಿಹಾಸದಲ್ಲಿ ಧ್ರುವತಾರೆಯಾಗಿರುವ ಮಹಿಳೆಯರಲ್ಲಿ ಮುಂಬೈನ ಮೇಡಂ ಭಿಕಾಜಿ ಕಾಮ ಒಬ್ಬರಾಗಿದ್ದಾರೆ. ಓ ಮಹನೀಯರೇ ಹೇಳಿ ಈ ಧ್ವಜಕ್ಕೊಂದಿಸಿ ಈ ಧ್ವಜದ ಪ್ರತಿನಿಧಿಯಾಗಿ ಪ್ರಾರ್ಥಿಸುತ್ತೇನೆ. ಓ ವಿಶ್ವದೆಲ್ಲ ಸ್ವಾತಂತ್ರ್ಯ ಧಾರಕರೇ ಈ ಧ್ವಜದೊಳಗೆ ಸಹಕರಿಸಿ. ಹೀಗೆಂದು ಜರ್ಮನಿಯ ಸುವರ್ಟ್ನಲ್ಲಿ 1907ರಲ್ಲಿ ನಡೆದಿದ್ದ ಸಮಾಜವಾದಿ ಅಧಿವೇಶನದಲ್ಲಿ ಪ್ರಪ್ರಥಮ ಬಾರಿಗೆ ತೀವ್ರ ಅನಾರೋಗ್ಯಕ್ಕೀಡಾಗುವ ಕಾಮ ಅವರು 1935ರಲ್ಲಿ ಬಾಂಬೆಗೆ ಆಗಮಿಸಿದ್ದರು. 1936ರಲ್ಲಿ ಆಗಸ್ಟ್ 13ರಂದು ಪಾರ್ಸಿ ಜನರಲ್ ಆಸ್ಪತ್ರೆಯಲ್ಲಿ ನಿಧನ. ಕಿತ್ತೂರು ರಾಣಿ ಚೆನ್ನಮ್ಮ ಸ್ವತಂತ್ರಕ್ಕಾಗಿ ಬ್ರಿಟಿಷರ ಬೃಹತ್ ಸೈನ್ಯದ ವಿರುದ್ಧ ಸೆಟೆದು ನಿಂತು ಹೋರಾಟ ನಡೆಸಿದ ವೀರ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ. ಆಕೆಯ ಧೈರ್ಯ ಸಾಹಸ ಕೆಚ್ಚ ಇಂದು ಯುವ ಪೀಳಿಗೆಗೆ ಸ್ಫೂರ್ತಿದಾಯಕ. ದಿಟ್ಟು ಹೋರಾಟ ನಂತರ 1824 ಡಿಸೆಂಬರ್ 5ರಂದು ಚೆನ್ನಮ್ಮ ತನ್ನ ಸೊಸೆಯರಾದ ವೀರಮ್ಮ ಹಾಗೂ ಜಾನಕಿಬಾಯರ ಜೊತೆ ಕೈದಿಯಾಗುತ್ತಾಳೆ. ಡಿಸೆಂಬರ್ 12ರಂದು ಚೆನ್ನಮ್ಮ ಹಾಗೂ ವೀರಮ್ಮರನ್ನು ಬೈಲ್ಹೊಂಗಲಕ್ಕೆ ಒಯ್ಯಲಾಗುತ್ತದೆ. ಅಲ್ಲಿ 4 ವರ್ಷ
ಸೆರೆಮನೆ ವಾಸ ಅನುಭವಿಸಿ 1829 ಫೆಬ್ರವರಿ 2 ನಿಧನ ಹೊಂದಿದರು. ಭೂಮಿಕಾ ದೇವಬಾಯಿ ಇಟಿ ದುರ್ಗಾಬಾಯಿ ದೇಶಮುಕ್ತ ಭಾರತ ಸ್ವತಂತ್ರ ಹೋರಾಟದಲ್ಲಿ ದುರ್ಗಾಬಾಯಿ ದೇಶಮುಕ್ತ ತೊಡಗಿಸಿದ್ರು. 12ನೇ ವಯಸ್ಸಿನಲ್ಲಿ ಇಂಗ್ಲಿಷ್ ಭಾಷೆ ಕಲಿಕೆ ವಿರುದ್ಧ ಸತ್ಯದ ವಿದ್ಯಾಭ್ಯಾಸ ಮುಟಗೊಳಿಸಿದರು. ಹೊರಬಂದ ಬಳಿಕ ರಾಜಮಂಡ್ರಿಯಲ್ಲಿ ಆರಂಭಿಸಿದ ಮಹಾತ್ಮ ಗಾಂಧಿ ಅನನ್ಯವಾಗಿ ದೇಶಮುಕ್ತ ಅವರ ಸ್ವತಂತ್ರ ಹೋರಾಟದಲ್ಲಿ ಹಲವು ಬಾರಿ ಜೈಲು ವಾಸಿ ಆರಂಭಿಸಿದ್ರು. 1981ರಲ್ಲಿ ದೇಶಮುಕ್ತ ಶ್ರೀ ಕಾಳಕಂಬೆ ಜಿಲ್ಲೆಯಲ್ಲಿ ನಚಿಣ್ಣಪೇಟೆಯಲ್ಲಿ ನಿಧನವಾಗಿದ್ದರು. ಜೈ ಹಿಂದ್ ಜೈ ಕರ್ನಾಟಕ.